ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೇಟೆಸ್ಟ್ ಜಾಬ್ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನದ ಉದ್ಯೋಗ ಸುದ್ದಿ ನಿಮ್ಮ ಉದ್ಯೋಗ ರಾಜ್. ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ದಾವಣಗೆರೆಯಲ್ಲಿ ಖಾಲಿ ಇರುವ ಪೌರ ಕಾರ್ಮಿಕರ ಹುದ್ದೆ ಬಗ್ಗೆ ಮಾಹಿತಿ ನೀಡುತ್ತಿದ್ದೇನೆ. ಒಟ್ಟು ಎಷ್ಟು ಹುದ್ದೆ, ಅಭ್ಯರ್ಥಿಗಳ ವಯೋಮಿತಿ ಏನಿರಬೇಕು, ಸ್ಯಾಲರಿ ಎಷ್ಟು, ವಿದ್ಯಾರ್ಹತೆ ಏನು? ಒಟ್ಟು 186 ಹುದ್ದೆಗಳು ಖಾಲಿ ಇವೆ. ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ 45 ವರ್ಷ ಆಗಿರಬೇಕು. ಸಂಬಳ 9,600 ರೂಪಾಯಿ ಆಗಿರುತ್ತೆ. ವಿದ್ಯಾರ್ಹತೆ ಅನ್ವಯಿಸುವುದಿಲ್ಲ. ಕನ್ನಡ ಮಾತನಾಡಲು ಗೊತ್ತಿರಬೇಕು. ಮತ್ತು ದಾವಣಗೆರೆಯಲ್ಲಿ ಒಟ್ಟು ಖಾಲಿ ಇರುವ ಹುದ್ದೆ ಬಗ್ಗೆ ಇಲ್ಲಿ ಸಂಕ್ಷಿಪ್ತವಾಗಿ ತೋರಿಸಲಾಗಿದೆ. ಅರ್ಜಿ ಹೇಗೆ ಸಲ್ಲಿಸಬೇಕು? ಭರ್ತಿ ಮಾಡಿದ ಅರ್ಜಿ ನಮೂನೆಯ ಜೊತೆಗೆ ಡೇಟ್ ಆಫ್ ಬರ್ತ್ ಪ್ರೂಫ್, ಫೋಟೋಸ್ ಮತ್ತು ಇತರೆ ಡಾಕ್ಯುಮೆಂಟ್ಸ್ ಜೊತೆ ದಿನಾಂಕ 22/2/2018 5:30 ಒಳಗೆ ಜಿಲ್ಲಾಧಿಕಾರಿಗಳ ಕಚೇರಿ ನಗರಾಭಿವೃದ್ಧಿ ಕೋಶ ದಾವಣಗೆರೆಯಲ್ಲಿ ಸಲ್ಲಿಸಬೇಕು. ನಮ್ಮ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ, ಅಲ್ಲಿ ಎಲ್ಲ ಲಿಂಕು ಕೂಡ ಸಿಗುತ್ತದೆ. ಥ್ಯಾಂಕ್ ಯು ಫ್ರೆಂಡ್.